ಬಾಂಗ್ಲಾದೇಶ್ ವಿರುದ್ಧ ನೋಬಾಲ್ಗೆ ಔಟ್ ಆದರು ರೋಹಿತ್ ಶರ್ಮಾ. ಇದನ್ನು ನೋಡಿ ಐಸಿಸಿ ಅಂಪೈರ್ ಮೇಲೆ 7 ಕೋಟಿ ದಂಡ ಹಾಗೂ 2 ವರ್ಷಗಳ ಬ್ಯಾನ್ ವಿಧಿಸಲಿದೆ ಎನ್ನಲಾಗುತ್ತಿದೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ನಡೆದ ವಿಶ್ವಕಪ್ನ 17ನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ್ ತಂಡ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 256 ರನ್ ಬಾರಿಸಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಬಂದ ಭಾರತ ತಂಡದ ಬ್ಯಾಟ್ಸ್ಮನ್ ಶುಭನ್ ಗಿಲ್ ಅವರು 53 ರನ್ ಹೊಡೆದರೆ ಕೆಎಲ್ ರಾಹುಲ್ 34 ರನ್ ಬಾರಿಸಿದರು. ಆದರೆ ನಂತರ ಬ್ಯಾಟಿಂಗ್ ಆಡಲು ಬಂದ ವಿರಾಟ್ ಕೊಹ್ಲಿ ಅವರು ಅದ್ಭುತ ಬ್ಯಾಟಿಂಗ್ ಆಡುವ ಮೂಲಕ 103 ರನ್ಗಳ ಭರ್ಜರಿ ಶತಕವನ್ನು ಬಾರಿಸಿದರು. ಆದರೆ ಸ್ನೇಹಿತರೆ, ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಿದ ರೋಹಿತ್ ಶರ್ಮಾ ಅವರು ಹಸನ್ ಮೆಹಮೂದ್ ಅವರ ಬೋಲಿಗೆ ಕ್ಯಾಚ್ ಔಟ್ ಆದರು. ನಂತರ ಫೀಲ್ಡ್ ಅಂಪೈರ್ ಅದನ್ನು ಔಟ್ ನೀಡಿದರು. ಆದರೆ ಮತ್ತೊಮ್ಮೆ ಥರ್ಡ್ ಅಂಪೈರ್ ರಿವ್ಯೂನಲ್ಲಿ ಸರಿಯಾಗಿ ಚೆಕ್ ಮಾಡಿದಾಗ ರೋಹಿತ್ ಶರ್ಮಾ ಅವರು ನಾಟ್ ಔಟ್ ಆಗಿದ್ದರು. ಏಕೆಂದರೆ ಹಸನ್ ಮೆಹಮೂದ್ ಅವರು ಮಾಡಿದ ಬಾಲ್ ನೋಬಾಲ್ ಆಗಿತ್ತು ಮತ್ತು ಅಂಪೈರ್ ಅದನ್ನು ಸರಿಯಾಗಿ ಗಮನಿಸದೆ ಔಟ್ ನೀಡಿದರು. ಸ್ನೇಹಿತರೆ, ಅಂಪೈರ್ ಮಾಡಿದ ಈ ದೊಡ್ಡ ತಪ್ಪಿಗೆ ದಂಡ ವಿಧಿಸಬೇಕೋ ಬೇಡವೋ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.